ಓಂ ಶಾಂತಿ ಮುರಳಿಯ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಒಳಗೂ ಹೊರಗೂ ಸ್ವಚ್ಛವಾಗಿರಿ ಈಗ ನಿಮ್ಮಲ್ಲಿ ಯಾವುದೇ ಕೆಟ್ಟ ಅಭ್ಯಾಸ ಇರಬಾರದು ಪ್ರಶ್ನೆ ಬ್ರಾಹ್ಮಣ ಮಕ್ಕಳು ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಲು ಯಾವ ಯಾವ ಧಾರಣೆಗಳ ಮೇಲೆ ಗಮನ ಕೊಡಬೇಕು ಉತ್ತರ ಫಸ್ಟ್ ಪಾಯಿಂಟ್ ಆಗಿದೆ ಈ ಜನ್ಮದಲ್ಲಿ ತಂದೆಯ ಮಕ್ಕಳಾದ ಮೇಲೆ ಅಂತಹ ಯಾವುದೇ ಕರ್ಮಗಳನ್ನು ಮಾಡಬಾರದು ಅದರಿಂದ ನೂರು ಪಟ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುವಂತೆ ಎರಡನೆಯದಾಗಿ ಯಾವ ತಂದೆ ಅತಿ ಮಧುರವಾಗಿದ್ದಾರೆಯೋ ಅವರು ನಮ್ಮನ್ನು ತಮ್ಮ ಸಮಾನ ಮಧುರರನ್ನಾಗಿ ಮಾಡುತ್ತಿದ್ದಾರೆ ಆದ್ದರಿಂದ ಬಾಯಿಂದ ಅನ್ಯರಿಗೆ ದುಃಖವಾಗುವಂತಹ ಕಠಿಣ ಮಾತುಗಳು ಬರಬಾರದು ಮೂರನೆಯದು ದುಃಖ ಅರ್ಥ ಸುಖ ಕರ್ತನ ಮಕ್ಕಳಾಗಿ ಎಲ್ಲರ ದುಃಖವನ್ನು ದೂರ ಮಾಡಬೇಕು ಮನಸ್ಸ ವಾಚ ಕರ್ಮಣ ಸುಖ ಕೊಡಬೇಕು ನಾಲ್ಕನೆಯದಾಗಿ ನಿಂದಾಸ್ತುತಿಯಲ್ಲಿ ಸಮಾನರಾಗಿರಬೇಕಾಗಿದೆ ಓಂ ಶಾಂತಿ ಸದ್ಗುರುವಾರವನ್ನು ವೃಕ್ಷಪತಿ ದಿನವೆಂದು ಸಹ ಹೇಳಲಾಗುವುದು ವೃಕ್ಷಪತಿ ದಿನ ಅಂದರೆ ಅರ್ಥ ತಂದೆಯ ದಿನ ಅಮಾವಾಸ್ಯೆಯ ದಿನದಂದು ಅಂಧಕಾರದ ರಾತ್ರಿ ಮುಕ್ತಾಯವಾಗುವುದು ನಂತರ ದಿನ ಪ್ರಾರಂಭವಾಗುವುದು ಚಂದ್ರಮನ ಉದಯವಾಗಲು ಪ್ರಾರಂಭವಾಗುವುದು ಮತ್ತು ಇತ್ತೀಚೆಗೆ ಯಾವುದೇ ಶ್ರಾದ್ಯ ಅಂದರೆ ಯಾರದೇ ಶ್ರಾದ್ಯ ಇರುತ್ತದೆಯೋ ಅವರಿಗೆ ತಿನ್ನಿಸಿ ಕುಡಿಸಿ ಪೂರ್ಣ ಮಾಡುತ್ತಾರೆ ನಂತರ ಅವರು ಏನನ್ನೂ ಬಯಸುವುದಿಲ್ಲ ಎಲ್ಲರನ್ನು ತೃಪ್ತಿಪಡಿಸಲಾಗುವುದು ದಿನದಲ್ಲಿ ಹೊರಟು ಹೋದರೆಂದರೆ ಮತ್ತು ರಾತ್ರಿಯ ಕಡೆ ವಾಪಸ್ ಬರುವ ಅವಶ್ಯಕತೆಯಾದರೂ ಏನಿದೆ ಅಂದರೆ ಸ್ವರ್ಗದಲ್ಲಿ ಹೋದರು ಅಂತ ಹೇಳುತ್ತಾರೆ ಮತ್ತು ಈ ಕಲಿಯುಗ ಅಂಧಕಾರದಲ್ಲಿ ಬರುವ ಅವಶ್ಯಕತೆ ಏನಿದೆ ಮೂಲ ಕಾಯಿದೆ ಏನೆಂದರೆ ಹನ್ನೆರಡು ತಿಂಗಳಿನ ಸಮಯ ಯಾವಾಗ ಮುಗಿಯುತ್ತದೆಯೋ ಆಗ ಅವರಿಗೆ ತಿನ್ನಿಸಿ ಎಲ್ಲವನ್ನು ಸಮಾಪ್ತಿ ಮಾಡಲಾಗುತ್ತದೆ ಅಂದಾಗ ಮತ್ತು ಅಂಧಕಾರದ ರಾತ್ರಿಯಲ್ಲಿ ಯಾಕೆ ಕರೆಯುವುದು ಆದರೆ ಬ್ರಾಹ್ಮಣರು ಈ ಪದ್ಧತಿಯನ್ನು ರೂಢಿಸಿದ್ದಾರೆ ಈಗಲೂ ಸಹ ಅದೇ ನಡೆದು ಬರುತ್ತಿದೆ ಅವರಿಗೆ ದಕ್ಷಿಣೆ ಇತ್ಯಾದಿ ಸಿಗುತ್ತಿರುತ್ತದೆ ಅದು ಅದ್ದಿನ ಅಮಾವಾಸ್ಯೆಯಾಗಿದೆ ಈಗ ತಂದೆ ಬೇಹದ್ದಿನ ಅಮಾವಾಸ್ಯೆಯಲ್ಲಿ ಬಂದಿದ್ದಾರೆ ತಂದೆ ಬರುತ್ತಾರೆಂದರೆ ಅರ್ಧ ಕಲ್ಪದ ಅಂಧಕಾರ ಮುಕ್ತಾಯವಾಗುತ್ತದೆ ನಂತರ ಸತ್ಯಯುಗದಲ್ಲಿ ಪ್ರಕಾಶವೇ ಪ್ರಕಾಶವಿರುತ್ತದೆ ಅಲ್ಲಿ ಎಂದಿಗೂ ಸಹ ಪಿತೃಪಕ್ಷ ಇತ್ಯಾದಿ ಮಾಡುವುದಿಲ್ಲ ಇದು ಬೇಹದ್ದಿನ ಅಮಾವಾಸ್ಯೆಯಾಗಿದೆ ಬ್ರಹ್ಮನ ರಾತ್ರಿಯೇ ಬ್ರಾಹ್ಮಣರ ರಾತ್ರಿ ಪೂರ್ಣವಾಗಿ ದಿನ ಬರುವುದು ನಂತರ ಯಾರೂ ಸಹ ಪಿತೃಗಳಿಗೆ ತಿನ್ನಿಸುವುದಿಲ್ಲ ಅಲ್ಲಿ ಬ್ರಾಹ್ಮಣರೇ ಇರುವುದಿಲ್ಲ ಅಂದರೆ ಅಲ್ಲಿ ಯಾರೂ ಸಹ ಸಾಯುವುದಿಲ್ಲ ಎಂದಲ್ಲ ಆದರೆ ಈ ಪದ್ಧತಿ ಅಲ್ಲಿ ಇರುವುದಿಲ್ಲ ಇಲ್ಲಂತೂ ಅನೇಕ ಪ್ರಕಾರದ ಬ್ರಾಹ್ಮಣರು ಇದ್ದಾರೆ ಈಗ ಒಂದು ರಾಜ್ಯ ಒಂದು ರಾಷ್ಟ್ರವಾಗಲಿ ಎಂದು ಬಯಸುತ್ತಾರೆ ಆದರೆ ಇಷ್ಟೆಲ್ಲ ಮನುಷ್ಯರದು ಒಂದು ರಾಷ್ಟ್ರವಾಗಲು ಸಾಧ್ಯವಿಲ್ಲ ಹಾ ಸತ್ಯಯುಗದಲ್ಲಿ ಒಂದು ರಾಜ್ಯ ಒಂದೇ ರೀತಿ ನೀತಿ ಇತ್ತು ಅದನ್ನು ತಂದೆಯೇ ಬಂದು ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಎಲ್ಲರೂ ಬಹಳ ಮಧುರರಾಗಿರುತ್ತಾರೆ ದುಃಖದ ಮಾತು ಇರುವುದಿಲ್ಲ ಎಂದಿಗೂ ಸಹ ಕಠಿಣವಾಗಿ ಮಾತನಾಡುವುದಿಲ್ಲ ಪಾಪ ಮಾಡುವುದಿಲ್ಲ ಈಗ ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ನಂಬರ್ ವಾರ್ ಪದವಿಯನ್ನು ಪಡೆಯುತ್ತಾರೆ ಅಲ್ಲಿ ಯಾರೂ ಕಳ್ಳತನ ಇತ್ಯಾದಿ ಮಾಡುವುದಿಲ್ಲ ಒಳಗೂ ಹೊರಗು ಸ್ವಚ್ಛತೆ ಇರುತ್ತದೆ ಇಲ್ಲಿ ಒಳಗೊಂದು ಹೊರಗೊಂದು ಇರುತ್ತದೆ ಒಬ್ಬರು ಮತ್ತೊಬ್ಬರಿಗೆ ಎಷ್ಟೊಂದು ನಷ್ಟ ಉಂಟು ಮಾಡುತ್ತಾರೆ ಇದೆಲ್ಲವೂ ಸಹ ರಾವಣ ರಾಜ್ಯದ ಕೆಟ್ಟ ಚಂಚಲತೆಯಾಗಿದೆ ತಂದೆ ಈಗ ಅದನ್ನು ಒಮ್ಮೆಲೆ ಸಮಾಪ್ತಿ ಮಾಡಿಸುತ್ತಾರೆ ಯಾರದೂ ಕೆಟ್ಟ ಹವ್ಯಾಸಗಳು ಒಂದೇ ಸಲ ಸಮಾಪ್ತಿ ಆಗುವುದಿಲ್ಲ ಸಮಯ ಇಡಿಸುತ್ತದೆ ಎಷ್ಟೆಷ್ಟು ಯೋಗದಲ್ಲಿ ಇರುತ್ತೀರೋ ಅಷ್ಟು ವಿಕರ್ಮಗಳು ವಿನಾಶವಾಗುತ್ತವೆ ಹೆಜ್ಜೆ ಹೆಜ್ಜೆಯಲ್ಲಿ ನೋಡಿಕೊಳ್ಳುತ್ತಾ ಇರಿ ನಾನು ಯೋಗದಲ್ಲಿ ಇರುತ್ತೇನೆಯಾ ಯಾವುದೇ ಪಾಪಕರ್ಮ ಮಾಡುತ್ತಿಲ್ಲವ ನಾನು ಮಧುರನಾಗಿ ಅನ್ಯರನ್ನು ಮಧುರ ಮಾಡುತ್ತೇನೆಯಾ ಸ್ವಯಂ ಕಹಿಯಾಗಿದ್ದರೆ ಅನ್ಯರನ್ನ ಮಧುರರನ್ನಾಗಿ ಹೇಗೆ ಮಾಡುವುದು ಅಂತಹವರು ಇಲ್ಲಿ ಬೇಗ ಪ್ರತ್ಯಕ್ಷವಾಗುತ್ತಾರೆ ಮುಚ್ಚಿಡಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ನನ್ನ ಮಕ್ಕಳಾಗಿ ಯಾವುದೇ ಉಲ್ಟಾ ಸುಲ್ಟ ಕೆಲಸ ಮಾಡಿದರೆ ಬಹಳ ಕಠಿಣ ಶಿಕ್ಷೆಯನ್ನು ಅನುಭವಿಸುತ್ತೀರಾ ಮತ್ತು ಪದವಿಯೂ ಸಹ ಭ್ರಷ್ಟವಾಗುವುದು ಸ್ವಯಂ ಭಗವಂತಾನೆ ದೇವತೆಗಳನ್ನಾಗಿ ಮಾಡಲು ಓದಿಸುತ್ತಾರೆ ಸರ್ವಗುಣ ಸಂಪನ್ನರು ಅಹಿಂಸಾ ಪರಮೋ ಧರ್ಮಿಗಳೆಂದು ದೇವತೆಗಳ ಮಹಿಮೆ ಆಡುತ್ತಾರೆ ಹಿಂಸೆ ಎರಡು ಪ್ರಕಾರವಾಗಿರುತ್ತದೆ ಒಂದಾಗಿದೆ ಕಾಮ ಕಟಾರಿ ನಡೆಸುವುದು ಇದರಿಂದ ಮನುಷ್ಯರು ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನು ಪಡೆಯುತ್ತಾರೆ ಎರಡನೆಯದಾಗಿದೆ ಕ್ರೋಧದಲ್ಲಿ ಬಂದು ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ಹೊಡೆಯುವುದು ದುಃಖವನ್ನು ಕೊಡುವುದು ದುಃಖಿಗಳಾಗುತ್ತಾರೆ ದುಃಖ ಕೊಡುತ್ತಾರೆ ಹೊಡೆಯುತ್ತಾರೆ ತಂದೆ ಹೇಳ್ತಾರೆ ಇಲ್ಲಂತೂ ನಾವು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮನಸ್ಸ ವಾಚ ಕರ್ಮಣ ಅಂತಹ ಯಾವುದೇ ಕರ್ಮ ಮಾಡಬಾರದು ಯಾರಿಗೂ ದುಃಖ ಕೊಡಬಾರದು ನೀವು ದುಃಖ ಅರ್ಥ ಸುಖ ಕರ್ತನ ಮಕ್ಕಳಾಗಿದ್ದೀರಾ ಅಂದಮೇಲೆ ಹೇಗೆ ದುಃಖ ದೂರ ಮಾಡಿ ಸುಖ ಕೊಡುವುದು ಎಂದು ಎಲ್ಲರಿಗೂ ಯುಕ್ತಿಯನ್ನು ತಿಳಿಸಬೇಕು ಮಾಡಿರುವ ಕರ್ಮಗಳ ಲೆಕ್ಕಾಚಾರ ಮುಗಿಯುತ್ತದೆ ಇಲ್ಲಿ ತಂದೆ ತಿಳಿಸುತ್ತಾರೆ ಈ ಜನ್ಮದಲ್ಲಿ ಏನೆಲ್ಲ ಕರ್ಮಗಳನ್ನು ಮಾಡಿದ್ದೀರೋ ಅದನ್ನು ತಿಳಿಸುವುದರಿಂದ ಅರ್ಧ ಪಾಪ ಕಳೆಯುತ್ತದೆ ಆದರೆ ಅನೇಕ ಜನ್ಮಗಳಿಂದ ಮಾಡಿರುವ ಪಾಪಕರ್ಮ ತಲೆಯ ಮೇಲೆ ಬಹಳಷ್ಟಿದೆ ಅಲ್ವಾ ಈ ಜನ್ಮದಲ್ಲಿಯೂ ಪಾಪವಾಗುವಂತಹ ಯಾವುದೇ ಕರ್ಮ ಮಾಡಬಾರದು ಮತ್ತು ಯೋಗ ಬಲದಿಂದ ಅನೇಕ ಜನ್ಮಗಳ ಪಾಪಕರ್ಮವನ್ನು ಭಸ್ಮ ಮಾಡಿಕೊಳ್ಳಬೇಕು ಈ ಜನ್ಮದಲ್ಲಿ ತಂದೆಯ ಮಕ್ಕಳಾಗಿ ಯಾವುದೇ ಪಾಪಕರ್ಮ ಮಾಡಬಾರದು ಬ್ರಾಹ್ಮಣರಾಗದೆ ಆಸ್ತಿ ಸಿಗಲು ಸಾಧ್ಯವಿಲ್ಲ ಇವರು ಬಾಬ್ದಾದಾ ಆಗಿದ್ದಾರೆ ಅಲ್ವಾ ಆಸ್ತಿ ನಿಮಗೆ ಶಿವ ತಂದೆಯಿಂದ ಸಿಗುವುದು ಇವರಿಂದಲ್ಲ ಇವರು ತಮ್ಮನ್ನು ಏನೂ ಸಹ ಕರೆಸಿಕೊಳ್ಳುವುದಿಲ್ಲ ಬಾಬಾ ಕೇವಲ ರಥವಾಗಿದ್ದಾರೆ ಇವರಿಂದ ನಿಮಗೆ ಏನೂ ಸಿಗುವುದಿಲ್ಲ ಆದರೆ ರಥದ ಗಾಯನವೂ ಆಗುವುದು ಹುಸೇನನ್ನು ರಥವೆಂದು ತೋರಿಸುತ್ತಾರೆ ಅಲ್ವಾ ಕುದುರೆಯನ್ನು ಎಷ್ಟೊಂದು ಶೃಂಗರಿಸುತ್ತಾರೆ ಇದಂತೂ ಪತಿತ ಶರೀರವಾಗಿದೆ ಅಲ್ವಾ ಇದು ಸಹ ಈಗ ಶೃಂಗರಿತವಾಗುತ್ತಿದೆ ತಮ್ಮ ಪುರುಷಾರ್ಥದಿಂದಲೇ ಶೃಂಗರಿತರಾಗುತ್ತಾರೆ ತಂದೆ ಏನು ಇವರಿಗೆ ದಯೆ ತೋರಿಸುವುದಿಲ್ಲ ಕೆಲವೊಮ್ಮೆ ತಂದೆ ಹಾಸ್ಯ ಮಾಡುತ್ತಾರೆ ಬಾಡಿಗೆಯಂತೂ ಸಿಗುತ್ತದೆ ಅಲ್ವಾ ಎಂದು ಆದರೆ ನೀವು ಹೇಗೆ ಪುರುಷಾರ್ಥ ಮಾಡಬೇಕಾಗಿದೆಯೋ ಹಾಗೆಯೇ ಇವರೂ ಸಹ ಪುರುಷಾರ್ಥ ಮಾಡಬೇಕಾಗುವುದು ನನಗೆ ತಂದೆ ಬಾಡಿಗೆ ಕೊಡುತ್ತಾರಲ್ಲವೇ ಎಂಬ ಲಾಲಸ ಇರುವುದಿಲ್ಲ ಬ್ರಹ್ಮಬಾಬ ಹೇಳ್ತಾರೆ ಇದನ್ನು ಇದನ್ನು ಕೇವಲ ತಂದೆ ಹಾಸ್ಯ ಮಾಡುತ್ತಾರಷ್ಟೆ ಆತ್ಮ ಯೋಗ ಬಲದಿಂದಲೇ ಸತೋಪ್ರಧಾನವಾಗಬೇಕು ಎಷ್ಟೆಷ್ಟು ಯೋಗವಿರುತ್ತೆ ಅಷ್ಟು ಪಾವನರಾಗುತ್ತೀರಾ ಮತ್ತು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕು ನೀವು ಮಕ್ಕಳಿಗೆ ತಿಳಿದಿದೆ ಯಾರು ಒಳ್ಳೊಳ್ಳೆಯ ಸರ್ವಿಸೆಬಲ್ ಮಕ್ಕಳಾಗಿದ್ದಾರೆಯೋ ಅವರು ಪ್ರಸಿದ್ಧರಾಗಿದ್ದಾರೆ ತಂದೆ ಸೇವೆಗಾಗಿ ಕಳುಹಿಸುತ್ತಾರೆ ಅಂದ ಮೇಲೆ ಬಹಳ ಮಧುರವಾಗಿ ಮಾತನಾಡಬೇಕಾಗುವುದು ಯಾರೊಂದಿಗೂ ಜಗಳ ಕಲಹ ಮಾಡಬಾರದು ಒಂದು ವೇಳೆ ಬ್ರಾಹ್ಮಣರು ಕಟುವಾಗಿ ಮಾತನಾಡಿದರೆ ಅನ್ಯರು ಇವರಲ್ಲಿ ಕ್ರೋಧದ ಭೂತವಿದೆ ಎಂದು ಹೇಳುತ್ತಾರೆ ನಿಂದ ಸ್ತುತಿ ಎಲ್ಲದರಲ್ಲಿಯೂ ಸಮಾನವಾಗಿರಬೇಕು ಅನೇಕರಲ್ಲಿ ಕ್ರೋಧದ ಭೂತವಿದೆ ಆದ್ದರಿಂದ ಅನೇಕರು ಬೇಸರವಾಗುತ್ತಾರೆ ಎಲ್ಲರ ಕ್ರೋಧ ಹೊರಟು ಹೋಗಿದೆ ಎಂದಲ್ಲ ಸಂಪೂರ್ಣರಾಗುವ ಸಮಯ ಬರುವವರೆಗೆ ನಿಧಾನ ನಿಧಾನವಾಗಿ ತುಕ್ಕು ಕಳೆಯುತ್ತಾ ಹೋಗುವುದು ನಮ್ಮಲ್ಲಿ ಕ್ರೋಧವಿಲ್ಲ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಕೆಲವರಲ್ಲಿ ಜಾಸ್ತಿ ಕೆಲವರಲ್ಲಿ ಕಡಿಮೆ ಇರುತ್ತದೆ ಕೆಲ ಕೆಲವರ ಮಾತೇ ಕೇಳಬೇಡಿ ಜಗಳವಾಡಿದಂತೆ ಮಾತನಾಡುತ್ತಿರುತ್ತಾರೆ ಮಕ್ಕಳು ಬಹಳ ಬಹಳ ಮಧುರರಾಗಿರಬೇಕು ಇಲ್ಲಿಯೇ ಸರ್ವಗುಣ ಸಂಪನ್ನರಾಗಬೇಕು ವಿಕಾರವಂತೂ ಅನೇಕ ಪ್ರಕಾರದಿದೆ ಅಲ್ವ ಕ್ರೋಧ ಮಾಡುವುದು ಸುಳ್ಳು ಹೇಳುವುದು ಎಲ್ಲವೂ ವಿಕಾರದ ಮಾತುಗಳೇ ಆಗಿವೆ ವಿಕಾರವಾಗಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಯಾವುದೇ ವಿಕರ್ಮ ಮಾಡುತ್ತೀರೆಂದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಅಲ್ಲಂತೂ ನನ್ನ ಜೊತೆ ಶಿಕ್ಷೆಯನ್ನು ಕೊಡಲು ಧರ್ಮರಾಜ ಇರುತ್ತಾರೆ ಇಲ್ಲಿ ಪ್ರತ್ಯಕ್ಷವಾಗಿ ಶಿಕ್ಷೆ ಸಿಗುತ್ತದೆ ಆದರೆ ಧರ್ಮರಾಜನ ಶಿಕ್ಷೆ ಗುಪ್ತವಾಗಿ ಸಿಗುತ್ತದೆ ಗರ್ಭ ಜೈಲಿನಲ್ಲಿಯೂ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಯಾರಿಗಾದರೂ ಕಾಯಿಲೆ ಇತ್ಯಾದಿ ಇದ್ದರೆ ಅದು ಸಹ ಕರ್ಮಭೋಗವಾಗಿದೆ ಧರ್ಮರಾಜನ ಮೂಲಕ ಶಿಕ್ಷೆ ಸಿಗುತ್ತದೆ ಮುಂದಿನದು ಸಹ ಈಗಲೇ ಸಿಗುತ್ತದೆ ಈಗಿನದು ಈಗಲೂ ಸಿಗಬಹುದು ಮತ್ತು ಗರ್ಭ ಜೈಲಿನಲ್ಲಿಯೂ ಸಿಗುತ್ತದೆ ಅದು ಗುಪ್ತವಾಗಿದೆ ಧರ್ಮರಾಜ ಅಲ್ಲಂತೂ ಶಿಕ್ಷೆ ಕೊಡುವುದಿಲ್ಲ ಅಲ್ವಾ ಇಲ್ಲಿ ಶರೀರದಿಂದ ನೋವನ್ನು ಅನುಭವಿಸಬೇಕಾಗುವುದು ಈಗ ತಂದೆ ನಮ್ಮನ್ನು ಇದರಿಂದ ಬಿಡಿಸುತ್ತಾರೆ ಪರಮಪಿತ ಪರಮಾತ್ಮ ಮತ್ತು ಧರ್ಮರಾಜ ಇಬ್ಬರೂ ಹಾಸರಿದ್ದಾರೆ ಈಗ ಎಲ್ಲರ ಅಂತಿಮ ಸಮಯವಾಗಿದೆ ಪ್ರತಿಯೊಬ್ಬರದು ತೀರ್ಮಾನವಾಗುವುದು ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಈಗ ಸಂಪೂರ್ಣರಾಗಬೇಕೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅಂದ ಮೇಲೆ ಯಾವುದೇ ಪಾಪಕರ್ಮ ಮಾಡಬೇಡಿ ತಮ್ಮ ಕಲ್ಯಾಣಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕು ಸಾಧ್ಯವಾದಷ್ಟು ಮಾಡಬೇಕಾಗಿದೆ ಇದು ಕಲ್ಪಕಲ್ಪಾಂತರದ ಮಾತಾಗಿದೆ ಲೌಕಿಕ ವಿದ್ಯಾಭ್ಯಾಸವಾದರೆ ಒಂದು ಜನ್ಮಕ್ಕಾಗಿ ಇರುವುದು ಮತ್ತೊಂದು ಜನ್ಮದಲ್ಲಿ ಮತ್ತೊಂದು ವಿದ್ಯಾಭ್ಯಾಸವನ್ನು ಮಾಡಬೇಕಾಗುವುದು ಆದರೆ ಇದು ಇಪ್ಪತ್ತೊಂದು ಜನ್ಮಗಳ ವಿದ್ಯಾಭ್ಯಾಸವಾಗಿದೆ ಅವಿನಾಶಿ ತಂದೆ ಅವಿನಾಶಿ ವಿದ್ಯಾಭ್ಯಾಸವನ್ನು ಓದಿಸುತ್ತಾರೆ ಅದರಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅವಿನಾಶಿ ಪದವಿ ಸಿಗುವುದು ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿ ಸಿಗುತ್ತದೆ ನೀವು ಮಕ್ಕಳಿಗೆ ಗೊತ್ತಿದೆ ಇದು ಹಳೆಯ ಪ್ರಪಂಚವಾಗಿದೆ ಹೊಸ ಪ್ರಪಂಚದಲ್ಲಿ ಭಾರತ ಒಂದೇ ಇತ್ತು ಈಗ ಪುನಃ ಈ ಚಕ್ರ ಸುತ್ತುತ್ತದೆ ಹೊಸ ಸೃಷ್ಟಿ ಸ್ಥಾಪನೆಯಾಗಿ ಹಳೆಯ ದರ ವಿನಾಶವಾಗುವುದು ಪರಮಪಿತ ಪರಮಾತ್ಮ ಬ್ರಹ್ಮರವರ ಮೂಲಕ ಬಂದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆಂದು ಗಾಯನವಿದೆ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕು ಅಂದಾಗ ಅವಶ್ಯವಾಗಿ ಪವಿತ್ರರಾಗುತ್ತಾರೆ ರಾಜಯೋಗವನ್ನು ಕಲಿಯಬೇಕು ನಾವು ಬ್ರಹ್ಮ ಕುಮಾರ ಕುಮಾರಿಯರು ಪವಿತ್ರರಾಗಬೇಕು ತಂದೆ ಮನೆ ಮಠವನ್ನು ಬಿಟ್ಟು ಬಿಡಿ ಎಂದು ಹೇಳುವುದಿಲ್ಲ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕಮಲ ಪುಷ್ಪದ ಸಮಾನ ಇರಿ ಎಂದು ಹೇಳುತ್ತಾರೆ ಈ ಬಾಪ್ತಾದ ಎಂಬ ಹೆಸರು ಬಹಳ ಚೆನ್ನಾಗಿದೆ ತಾತನಿಂದ ಆಸ್ತಿ ಸಿಗುವುದು ಅವರು ಸರ್ವಶ್ರೇಷ್ಠರಾಗಿದ್ದಾರೆ ಬ್ರಹ್ಮರವರಂತೂ ಪತಿತ ಆಗಿದ್ರು ಅಲ್ವಾ ಇವರು ಮೊಟ್ಟ ಮೊದಲು ಶ್ರೇಷ್ಠಾಚಾರಿ ಪೂಜ್ಯರಾಗುತ್ತಾರೆ ಬ್ರಹ್ಮ ಅಂತೂ ಈಗ ಅಂತಿಮದಲ್ಲಿ ಬಂದು ಪತಿತರಾದರು ಇದು ಇವರ ಅಂತಿಮ ಜನ್ಮವಾಗಿದೆ ಈ ಪತಿತ ಪ್ರಪಂಚದಲ್ಲಿ ಪಾವನರಾದರು ಎಲ್ಲಿದ್ದಾರೆ ಪಾವನ ಪ್ರಪಂಚದಲ್ಲಿ ಯಾರೂ ಸಹ ತಂದೆಯನ್ನು ನೆನಪು ಮಾಡುವುದಿಲ್ಲ ಪರಮಾತ್ಮನಿಂದ ಆತ್ಮರು ಬಹಳ ಕಾಲದಿಂದ ಅಗಲಿ ಹೋಗಿದ್ದರೆಂದು ಗಾಯನವಿದೆ ಇದರ ಲೆಕ್ಕಾಚಾರವನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಯಾರು ಸೂರ್ಯವಂಶದವರಾಗಿದ್ದಾರೆಯೋ ಅವರೇ ಮೊಟ್ಟ ಮೊದಲು ತಮ್ಮ ಆಸ್ತಿಯನ್ನು ಪಡೆದುಕೊಳ್ಳಲು ಬರುತ್ತಾರೆ ಈಗಂತೂ ಆತ್ಮ ಶರೀರವನ್ನು ಬಿಟ್ಟು ಹೋಯಿತೆಂದರೆ ಸ್ವರ್ಗಸ್ಥರಾದರೆಂದು ಹೇಳುತ್ತಾರೆ ಅಂದ ಮೇಲೆ ಅವರನ್ನು ಮತ್ತೆ ನರಕದಲ್ಲಿ ಕರೆಸುವ ಅವಶ್ಯಕತೆಯಾದರೂ ಏನಿದೆ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಸಾಧು ಸಂತ ಮುಂತಾದವರು ಮರಣ ಹೊಂದುತ್ತಾರೆಂದರೆ ಅವರದೂ ಸಹ ತಿಥಿಯನ್ನು ಆಚರಿಸುತ್ತಾರೆ ಭೋಗ ಇಡುತ್ತಾರೆ ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶವಾಯಿತೆಂದು ಹೇಳುತ್ತಾರೆಂದರೆ ಮತ್ತೇಕೆ ಭೋಗ ಇಡುತ್ತಾರೆ ತಿಥಿಯನ್ನು ಏಕೆ ಆಚರಿಸುತ್ತಾರೆ ಶರೀರವಂತೂ ಸಮಾಪ್ತಿಯಾಯಿತು ಆತ್ಮ ಹೊರಟು ಹೋಯಿತು ಅಂದ ಮೇಲೆ ಮತ್ತೆ ಆತ್ಮನನ್ನು ಕರೆಸುವ ಅವಶ್ಯಕತೆಯಾದರೂ ಏನಿದೆ ಜ್ಯೋತಿಯಲ್ಲಿ ಲೀನವಾದರು ಅಂದಾಗ ಮತ್ತೆ ಹೇಗೆ ಬರಲು ಸಾಧ್ಯ ಅನೇಕ ಅನೇಕ ಮತಗಳಿವೆ ಈ ರೀತಿ ಅನೇಕ ರೀತಿಯಲ್ಲಿ ಹೇಳುತ್ತಾರೆ ಕೆಲವರು ಈ ರೀತಿಯೂ ಸಹ ಹೇಳುತ್ತಾರೆ ಮನುಷ್ಯರು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತೆ ಬರುವುದಿಲ್ಲ ಎಂದು ಮೋಕ್ಷವನ್ನ ಪಡೆದರು ಎನ್ನುವುದಾದರೆ ಇನ್ನು ಖುಷಿ ಆಚರಿಸಬೇಕು ಏಕೆಂದರೆ ಪಾತ್ರ ಮಾಡುವುದರಿಂದ ಮುಕ್ತರಾದರು ಅಂದ ಮೇಲೆ ಮತ್ತೆ ಅವರನ್ನು ನೆನಪು ಮಾಡಿಕೊಳ್ಳಬಾರದು ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಾ ಎಲ್ಲ ಮನುಷ್ಯ ಮಾತ್ರರು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ ಎಲ್ಲ ಸಹೋದರ ಸಹೋದರಿಯರಾಗಿದ್ದಾರೆ ಎಂಬುದನ್ನು ಒಪ್ಪುತ್ತಾರೆ ಅಂದ ಮೇಲೆ ಸಹೋದರರಿಗೆ ತಂದೆಯಿಂದ ಆಸ್ತಿ ಅವಶ್ಯವಾಗಿ ಸಿಗಬೇಕು ಸರ್ವ ಆತ್ಮರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಎಲ್ಲ ಆತ್ಮರು ವಾಪಸ್ ಮನೆಗೆ ಹೋಗಬೇಕಾಗಿದೆ ಮನುಷ್ಯರು ಮನುಷ್ಯರಿಗೆ ಸದ್ಗತಿ ಕೊಡಲು ಹೇಗೆ ಸಾಧ್ಯ ಆದ್ದರಿಂದಲೇ ಒಬ್ಬರೇ ಸರ್ವರ ಸದ್ಗತಿದಾತ ತಂದೆಯ ಹೆಸರು ಪ್ರಸಿದ್ಧವಾಗಿದೆ ಅವರೇ ಜ್ಞಾನಸಾಗರ ಪತಿತ ಪಾವನ ಆಗಿದ್ದಾರೆ ಆ ತಂದೆಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಎಲ್ಲರನ್ನ ರಾವಣ ರಾಜ್ಯದಿಂದ ಬಿಡಿಸುತ್ತಾರೆ ಇದಕ್ಕೆ ಬೇಹದ್ದಿನ ಅಮಾವಾಸ್ಯೆ ಎಂದು ಹೇಳುತ್ತಾರೆ ಅರ್ಧ ಕಲ್ಪ ಬೇಹದ್ದಿನ ರಾತ್ರಿ ಅರ್ಧ ಕಲ್ಪ ಬೇಹದ್ದಿನ ದಿನವಾಗಿದೆ ಇದು ಆಟವಾಗಿದೆ ಯಾವಾಗ ಧಾರ್ಮಿಕ ಸಮ್ಮೇಳನಗಳಲ್ಲಿ ನಿಮಂತ್ರಣ ಕೊಡುತ್ತಾರೆ ಶಾಂತಿ ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ಕೇಳಿದಾಗ ಅಲ್ಲಿ ತಿಳಿಸಬೇಕು ಒಂದು ಧರ್ಮ ಒಂದು ಮತ ಸತ್ಯಯುಗದಲ್ಲಿ ಇರುತ್ತದೆ ಇದಕ್ಕೆ ಐದು ಸಾವಿರ ವರ್ಷಗಳಾಯಿತು ಅಲ್ಲಿ ಸುಖ ಶಾಂತಿ ಎಲ್ಲವೂ ಇತ್ತು ಬಾಕಿ ಎಲ್ಲ ಆತ್ಮರು ಶಾಂತಿ ಧಾಮದಲ್ಲಿದ್ದರು ಹೊಸ ಪ್ರಪಂಚದಲ್ಲಿ ಒಂದೇ ಧರ್ಮವಿತ್ತು ಹಳೆಯ ಪ್ರಪಂಚದಲ್ಲಿ ವೃಕ್ಷ ದೊಡ್ಡದಾಗುತ್ತಾ ಹೋಗುತ್ತದೆ ಅನೇಕ ಧರ್ಮಗಳಿವೆ ಈಗ ಅನೇಕ ಧರ್ಮಗಳ ವಿನಾಶ ಒಂದು ಧರ್ಮದ ಸ್ಥಾಪನೆ ಮಾಡುವುದು ತಂದೆಯ ಕರ್ತವ್ಯವಾಗಿದೆ ತಂದೆ ಹೇಳುತ್ತಾರೆ ನಾನು ಕಲ್ಪಕಲ್ಪವೂ ಬಂದು ನನ್ನ ಈ ಕರ್ತವ್ಯವನ್ನ ಮಾಡುತ್ತೇನೆಂದು ತಂದೆ ತಿಳಿಸುತ್ತಾರೆ ಸತ್ಯಯೋಗಿ ರಾಜಧಾನಿಗಾಗಿ ರಾಜಯೋಗ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಕಲಿಯಲಾಗುವುದು ಎಲ್ಲ ಪತಿತರನ್ನ ತಂದೆ ಪಾವನರನ್ನಾಗಿ ಮಾಡುತ್ತಾರೆ ತಿಳಿಸುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿಯೂ ಅಂತಿಮದಲ್ಲಿ ಬರುತ್ತೇನೆ ಯಾರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿದ್ದಾರೆಯೋ ಅವರ ರಥದಲ್ಲಿಯೇ ಬಂದು ತಿಳಿಸುತ್ತೇನೆ ಈಗ ಹೊಸ ಪ್ರಪಂಚವಂತೂ ಇಲ್ಲ ಹಳೆಯ ಪ್ರಪಂಚದಲ್ಲಿಯೇ ಬಂದು ಹೊಸ ಪ್ರಪಂಚವನ್ನಾಗಿ ಮಾಡುತ್ತೇನೆ ನನ್ನ ಹೆಸರೇ ಆಗಿದೆ ದುಃಖ ಅರ್ಥ ಸುಖ ಕರ್ತ ಸುಖದಲ್ಲಿ ನನ್ನನ್ನು ಯಾರೂ ನೆನಪು ಮಾಡುವುದಿಲ್ಲ ದುಃಖದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೆ ಅಂದಾಗ ಅವಶ್ಯವಾಗಿ ಸುಖ ಸಿಗುತ್ತೆ ಅಲ್ವ ನಾನು ಓದಿಸಲು ಬಂದಿದ್ದೇನೆ ಈಗ ಓದುವುದು ನಿಮ್ಮ ಕರ್ತವ್ಯವಾಗಿದೆ ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ ನೀವು ಏನನ್ನೂ ತಿಳಿದುಕೊಂಡಿರಲಿಲ್ಲ ಈ ಸಮಯದಲ್ಲಿ ಇಡೀ ಪ್ರಪಂಚದ ದೋಣಿ ಮುಳುಗಿದೆ ಎಷ್ಟೊಂದು ದುಃಖಿಗಳಾಗಿದ್ದಾರೆ ನೀವು ಎಲ್ಲರ ದೋಣಿಯನ್ನು ಪಾರು ಮಾಡುತ್ತೀರಾ ಎಲ್ಲರೂ ಶಾಂತಿ ಹೊರಟು ಹೋಗುತ್ತಾರೆ ಈ ಮಾತುಗಳು ನಿಮ್ಮ ಬುದ್ಧಿಯಲ್ಲಿದೆ ಅದು ಸಹ ನಂಬರ್ ವಾರ್ ಯಾರು ಲೈಟ್ ಹೌಸ್ ಆಗಿರುವರೋ ಅವರು ಅನ್ಯರಿಗೂ ಮಾರ್ಗವನ್ನು ತಿಳಿಸುತ್ತಾ ಇರುತ್ತಾರೆ ಮಾರ್ಗವನ್ನು ತಿಳಿಸುವುದೇ ಅವರ ಕರ್ತವ್ಯವಾಗಿದೆ ಮಕ್ಕಳಿಗೆ ತಂದೆ ಹೇಗೆ ಓದಿಸುತ್ತಾರೆ ಇದಂತೂ ಸ್ಥಿರವಾದ ಖುಷಿ ಇರಬೇಕು ಇಲ್ಲಿಗೆ ಬಂದು ಬಹಳ ರಿಫ್ರೆಶ್ ಆಗುತ್ತೀರಾ ಹೊರಗೆ ಹೋದರೆ ನಶೆಯೇ ಮಾಯವಾಗುವುದು ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುವ ಇಚ್ಛೆ ಇಟ್ಟುಕೊಳ್ಳಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಸಲಹೆ ಪಡೆದುಕೊಳ್ಳುತ್ತಿರಬೇಕು ಹಿಂದಿನ ಕಾಲದಲ್ಲಿ ತೀರ್ಥಯಾತ್ರೆಗಳಿಗೆ ನಡೆದು ಹೋಗುತ್ತಿದ್ದರು ಬಹಳ ಶ್ರದ್ಧೆಯಿಂದ ಹೋಗುತ್ತಿದ್ದರು ಈ ಸಮಯದಲ್ಲಿ ಬಸ್ಸು ರೈಲು ಅನೇಕ ವಾಹನಗಳಲ್ಲಿ ಹೋಗುತ್ತಾರೆ ಮಾಯೆಯ ಆಡಂಬರ ಬಹಳ ಇದೆ ಈಗ ಸತ್ಯಯುಗದಲ್ಲಿ ಆಡಂಬರವಿತ್ತು ನಂತರ ದ್ವಾಪರ ಯುಗದಿಂದ ಎಳೆಯುತ್ತಾ ಹೋಯಿತು ಈಗ ಮತ್ತೆ ಅಂತಿಮದಲ್ಲಿ ಮಾಯೆಯ ಆಡಂಬರ ಆರಂಭವಾಗಿದೆ ಇದಕ್ಕೆ ಮಾಯೆಯ ಆಡಂಬರವೆಂದು ಹೇಳಲಾಗುವುದು ಸ್ವರ್ಗದಲ್ಲಿ ನಡೆಯಿರಿ ಎಂದು ಯಾರಿಗಾದರೂ ಹೇಳಿದರೆ ನಮಗೆ ಇಲ್ಲಿಯೇ ಎಲ್ಲ ಸುಖವಿದೆ ಮೋಟರು ವಿಮಾನ ಎಲ್ಲವೂ ಇದೆ ನಮಗಾಗಿ ಸ್ವರ್ಗ ಇಲ್ಲಿಯೇ ಇದೆ ಹಣ ಅಂತಸ್ತು ಆಭರಣಗಳು ಎಲ್ಲವೂ ಇದೆ ಎಂದು ಹೇಳುತ್ತಾರೆ ಲಕ್ಷ್ಮೀನಾರಾಯಣರಿಗೂ ಸಹ ಆಭರಣಗಳಿವೆ ಅಲ್ವಾ ನಾವು ಧರಿಸಬಲ್ಲೆವು ಎಂದು ಹೇಳುತ್ತಾರೆ ಎಷ್ಟಾದರೂ ತಿಳಿಸಿರಿ ಆದರೆ ವಿಷವೇ ನೆನಪಿರುತ್ತದೆ ವಿಷವಿಲ್ಲದೆ ಅಂದರೆ ವಿಕಾರಗಳಿಲ್ಲದೆ ಇರಲು ಅವರಿಗೆ ಸಾಧ್ಯವಾಗುವುದಿಲ್ಲ ತಂದೆ ಹೇಳುತ್ತಾರೆ ನೀವು ನನ್ನ ಮಾತನ್ನು ಪಾಲಿಸುವುದಿಲ್ಲ ಪಾವನರಾಗುವುದಿಲ್ಲವೆಂದರೆ ಪತಿತ ಪಾವನ ಬನ್ನಿ ಎಂದು ನನ್ನನ್ನು ಕರೆಯುವುದಾದರೂ ಏಕೆ ನೆನಪಿಡಿ ಈಗ ನನ್ನ ಮಾತನ್ನು ಪಾಲಿಸದಿದ್ದರೆ ಧರ್ಮರಾಜನ ಮೂಲಕ ಶಿಕ್ಷೆ ಕೊಡಿಸಲಾಗುವುದು ಈ ರೀತಿ ಹೆದರಿಸಿದರೂ ಸಹ ಅನೇಕ ಮಕ್ಕಳು ವಿಕಾರಗಳಲ್ಲಿ ಹೋಗುತ್ತಲೇ ಇರುತ್ತಾರೆ ಭಯವೇ ಇಲ್ಲ ಅವರು ಎಷ್ಟೊಂದು ಪಶ್ಚಾತ್ತಾಪ ಪಡುತ್ತಾರೆ ಆ ಮಾತೇ ಕೇಳಬೇಡಿ ಪದವಿ ಭ್ರಷ್ಟವಾಗುವುದು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಅಲ್ವಾ ಸಂಘದೋಷದಲ್ಲಿ ಬಂದು ಈ ರೀತಿ ಬೀಳುತ್ತಾರೆ ಒಮ್ಮೆಲೆ ತಮ್ಮ ಪದವಿಯನ್ನೇ ಕಳೆದುಕೊಳ್ಳುತ್ತಾರೆ ನಿಮಗೆ ಗೊತ್ತು ಈಗ ವಜ್ರ ವೈಡೂರ್ಯಗಳ ಗಣಿಗಳು ಖಾಲಿಯಾಗುತ್ತಾ ಹೋಗುತ್ತಿವೆ ಇವು ಮತ್ತೆ ಸಂಪನ್ನವಾಗುತ್ತವೆ ಚಿನ್ನ ವಜ್ರಗಳ ಪರ್ವತಗಳೇ ಇರುತ್ತವೆ ಯಾವಾಗ ಅಗೆದು ವಜ್ರವನ್ನು ಶೋಧನೆ ಮಾಡಿ ತೆಗೆಯುತ್ತಾರೆಯೋ ಆಗ ಮೊದಲು ಕಲ್ಲುಗಳಾಗಿರುತ್ತವೆ ಮತ್ತೆ ಅದನ್ನು ಸ್ವಚ್ಛ ಮಾಡಿ ವಜ್ರಗಳನ್ನಾಗಿ ಮಾಡುತ್ತಾರೆ ನಿಮ್ಮನ್ನು ಸಹ ಜ್ಞಾನದ ಸಣೆಯ ಮೇಲೆ ಏರಿಸುತ್ತಾರೆ ನಂತರ ನೀವು ಎಷ್ಟು ಚೆನ್ನಾಗಿ ಆಗುತ್ತೀರಾ ಬಾಬಾ ಪವಿತ್ರ ಶುದ್ಧ ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತುಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಈಗ ಅಂತಿಮ ಸಮಯವಾಗಿದೆ ಆದ್ದರಿಂದ ಯಾವುದೇ ಪಾಪಕರ್ಮ ಮಾಡಬಾರದು ತಮ್ಮ ಕಲ್ಯಾಣದ ಪುರುಷಾರ್ಥ ಮಾಡಬೇಕು ಬಹಳ ಮಧುರರಾಗಬೇಕು ಕ್ರೋಧವನ್ನು ಬಿಟ್ಟು ಬಿಡಬೇಕು ಎರಡನೇ ಪಾಯಿಂಟು ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುವ ಇಚ್ಛೆಯನ್ನು ಇಟ್ಟುಕೊಳ್ಳಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಸಲಹೆಯನ್ನು ತೆಗೆದುಕೊಳ್ಳಬೇಕು ತಂದೆಯ ಸಮಾನ ದುಃಖ ಅರ್ಥ ಸುಖಕರ್ತರಾಗಬೇಕು ವರದಾನ ತಮ್ಮ ಸಂಕಲ್ಪಗಳ ಗೊಂದಲ ಅಥವಾ ಶಿಕ್ಷೆಗಳಿಂದ ದೂರವಾಗಿರುವಂತಹ ಪಾಸ್ವಿತ್ ಆನರ್ ಆಗಿರಿ ವರದಾನದ ವಿಶ್ಲೇಷಣೆ ಪಾಸ್ವಿತ್ ಆನರ್ ಅಂದರೆ ಮನಸ್ಸಿನಲ್ಲಿಯೂ ಸಂಕಲ್ಪಗಳ ಶಿಕ್ಷೆಯನ್ನು ಅನುಭವಿಸಬಾರದು ಧರ್ಮರಾಜನ ಶಿಕ್ಷೆಗಳಂತೂ ಅಂತಿಮದಲ್ಲಿರುತ್ತದೆ ಆದರೆ ತಮ್ಮ ಸಂಕಲ್ಪಗಳ ಗೊಂದಲ ಅಥವಾ ಶಿಕ್ಷೆಗಳಿಂದಲೂ ದೂರವಾಗಿರುವುದೇ ಪಾಸ್ವಿತ್ ಆನರ್ ಆಗುವವರ ಗುರುತಾಗಿದೆ ವಾಣಿ ಕರ್ಮ ಸಂಬಂಧ ಸಂಪರ್ಕದ ಮಾತಂತೂ ಚಿಕ್ಕದಾಗಿದೆ ಆದರೆ ಸಂಕಲ್ಪಗಳಲ್ಲಿಯೂ ಗೊಂದಲ ಉಂಟಾಗಬಾರದು ಇಂತಹ ಪ್ರತಿಜ್ಞೆ ಮಾಡಿದಾಗಲೇ ಪಾಸ್ವಿತ್ ಆನರ್ ಆಗುವಿರಿ ಸ್ಲೋಗನ್ ಜ್ಞಾನದ ಎಣ್ಣೆ ಮತ್ತು ಯೋಗದ ಬತ್ತಿ ಸರಿಯಾಗಿದ್ದಾಗ ಖುಷಿಯ ದೀಪ ಬೆಳಗುತ್ತಿರುತ್ತದೆ ಓಂ ಶಾಂತಿ